द्यस्तुत्य विरक्त्य भज दमलजन औन्नत्य भूति अर्पकाय क्षित्याम अत्यल्पवृत्तेशवपि कुजना कृत औद्धत्य कर्त्रे धर्त्रे अथ हर्त्रे हयमुखहरये अमुत्रपात्रे नमस्ते तस्मै कस्मैचिते अस्मसी दृतकता विस्मृत स्मरकाय वेदातर्काद विद्धबुद्धि विद्या प्रसारे अर्तजीव मुदा कृष्ण प्रिय धीरम दीन भाषण नमा उदारम विबुेश श्रीगुरुभ्यो नम राजा उवाच यया गुप्तः सहस्राक्षः सवाहान रिपुसैनिकन क्रीडन् निव विनिरज्यत्य बुभुजे श्रीयम् त्रिविक्रमः के अवतु विश्वरूपः दुर्गेषु अटावि आज मुखा आदिषु प्रभुः ನೃಸಿಂಹ ಪಾಯಾತ್ ವಿಶ್ವರೂಪ ತ್ರಿವಿಕ್ರಮ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸಮಗ್ರವಾದ ಚಿತ್ರಣವನ್ನು ಕೊಡತಕ್ಕಂತಹ ನಮ್ಮ ಕಾರ್ಯಕ್ರಮವನ್ನು ಕೊನೆಯ ಹಂತಕ್ಕೆ ನಿಲ್ಲಿಸತಕ್ಕಂತಹ ನಿಲ್ಲಿಸತಕ್ಕವನಾಗಿ ವಿಶ್ವರೂಪ ನಿಲ್ಲಿಸುವವನಾಗಿ ತ್ರಿವಿಕ್ರಮನು ರಕ್ಷಣೆ ಮಾಡಲಿ ನಂತರದ್ದು ದುರ್ಗೇಶು ಅಟವೀಶು ಗೊಂದಲ ಗೊಂದಲವಾಗಿರತಕ್ಕಂತಹ ಜಾಗದ ಎತ್ತ ಹೋಗಬೇಕು ಅಂತ ಗೊತ್ತಿಲ್ಲದಂತಹ ಅಷ್ಟೂ ದಟ್ಟವಾದ ಅರಣ್ಯದಲ್ಲಿ ಅದೇ ರೀತಿಯಲ್ಲಿ ಆಜಿ ಮುಖೇಶು ಯುದ್ಧ ಆರಂಭ ಅಂತೂ ಯುದ್ಧಗಳಲ್ಲಿ ನಂತರದಲ್ಲಿ ದೈತ್ಯರ ವಿಷಯದಲ್ಲಿ ನರಸಿಂಹನು ನ್ನನ್ನು ರಕ್ಷಣೆ ಮಾಡಲಿ ದುರ್ಗೇಶು ನೃಸಿಂಹ ಪಾಯಾತ್ ದುರ್ಗೇಶು ದುರ್ಗೆಯ ರೂಪಗಳ ವಿಷಯದಲ್ಲಿ ನರಸಿಂಹನು ನಮ್ಮನ್ನು ರಕ್ಷಣೆ ಮಾಡಲಿ ದುರ್ಗಾ ಶಬ್ದಕ್ಕೆ ಲಕ್ಷ್ಮಿ ಅರ್ಥ ಇದೆ ದುರ್ಗೇಶು ಅಂತೇಳಿ ಬಹುವಚನ ಇದೆ ನಮ್ಮಲ್ಲಿ ನವದುರ್ಗೆಯರು ಅಷ್ಟದುರ್ಗೆಯರು ಅಂತ ಹೀಗೆ ಉಪಾಸನೆ ಉಂಟು ನಮ್ಮಲ್ಲಿ ಅದರಿಂದ ಬಹುವಚನ ಅಂತ ಕೂಡುತ್ತೆ ಇನ್ನೂ ಒಂದು ಹೇಳ್ತಾರೆ ಇದೇ ಅಂತ ಒಂದು ಗ್ರಂಥ ಸಪ್ತಾಂದ್ರೆ ಏಳು ಶತ ಅಂದರೆ ನೂರು ಏಳ್ನೂರು ಶ್ಲೋಕಗಳಲ್ಲಿ ದುರ್ಗೆಯನ್ನು ವರ್ಣನೆ ಮಾಡಿದ್ದಾರೆ ಅದಕ್ಕೆ ಅಂತಲೇ ಹೆಸರು ಅಲ್ಲಿ ದುರ್ಗೆಯ ನಾನಾ ರೂಪಗಳನ್ನು ವರ್ಣನೆ ಮಾಡಿದ್ದಾರೆ ಅಂತಹ ರೂಪಗಳ ವಿಷಯದಲ್ಲಿ ನರಸಿಂಹರೂಪಿ ಭಗವಂತ ಎನ್ನನ್ನು ರಕ್ಷಣೆ ಮಾಡಲಿ ಅಂತ ಏನದು ದುರ್ಗೆಯ ನಾನಾ ರೂಪಗಳು ಹಿರಿಯರು ಯಾ ದೇವಿ ಯಾವ ದೇವಿಯು ಸರ್ವಭೂತು ಎಲ್ಲ ಪ್ರಾಣಿಗಳಲ್ಲಿ ಮಾತೃರೂಪೇಣ ಸಂಸ್ಥಿತ ತಾಯಿಯ ರೂಪದಲ್ಲಿ ಇದ್ದಾಳೋ ನಮ ಹತೈ ನಮ ನಮೋ ನಮಃ ಐದು ನಮಸ್ಕಾರಗಳನ್ನು ಹೇಳ್ತಾರೆ ಅಲ್ಲಿ ಲಕ್ಷ್ಮಿ

ವಿಸ್ಮೃತಿ ರೂಪೇಣ ಸಂಸ್ಥಿತ ನೆನಪಾಗುವಿಕೆ ಎನ್ನುವ ರೂಪದಲ್ಲಿ ಇದ್ದಾಳೋ ಮರೆತು ಹೋಗುವಿಕೆ ಎನ್ನುವ ರೂಪದಲ್ಲಿದ್ದಾಳೋ ಅಂತಹ ದುರ್ಗೆಗೆ ನಮಸ್ಕಾರ 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 ನಮಗೆ ಯಾವ ರೂಪದಲ್ಲಿ ಆ ದುರ್ಗೆ ಬೇಕು ವ್ಯಕ್ತಿಗಳನ್ನು ಕಂಡಾಗ ಗಂಡಸರನ್ನು ಕಂಡಾಗ ಯಾವ ರೀತಿಯಲ್ಲಿ ನಾವು ಕಾಣಬೇಕು ಪಿತೃರೂಪೇಣ ಹಾಗೆ ನಮಗೆ ತೋರತಕ್ಕಂತಹ ಗಂಡಸರು ನಮಗೆ ಪಿತೃ ಪಾತೀತಿ ಪಿತ ನಮಗೆ ಸ್ಥಾನದಲ್ಲಿ ಅವರು ಇರಬೇಕು ಅಂತಾದರೆ ಅವರನ್ನು ಪಿತೃಗಳು ಎನ್ನುವ ಭಾವನೆಯಿಂದ ತಂದೆ ಎನ್ನುವ ಭಾವನೆಯಿಂದ ಅವರನ್ನು ಉಪಾಸನೆ ಮಾಡಬೇಕಾದರೆ ಮೊದಲು ಅವರಲ್ಲಿ ನಾವು ದುರ್ಗೆಯನ್ನು ತಂದೆಯ ಸ್ಥಾನದಲ್ಲಿ ದುರ್ಗೆ ಇಲ್ಲಿ ಇದ್ದಾಳೆ ಅಂತಹ ದುರ್ಗೆಗೆ ನಮಸ್ಕಾರ 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 ಅಂತಂದರೆ ಆ ವ್ಯಕ್ತಿ ಪ್ರಾಯಶಃ ನಮ್ಮ ಮೇಲೆ ಒಂದು ದುಷ್ಟ ಭಾವನೆಯಿಂದ ಬಂದಿದ್ದರೂ ಅವನಿಗೆ ನಮ್ಮ ಮೇಲೆ ಸದ್ಬುದ್ಧಿ ಬರುತ್ತೆ ಒಳ್ಳೆಯ ಭಾವನೆ ಬರುತ್ತೆ ಕೆಟ್ಟ ಭಾವನೆಯಿಂದ ಒಬ್ಬಳು ಬಂದಿದ್ದರೂ ಅವಳಲ್ಲಿ ದುರ್ಗೆಯನ್ನು ಮಾತೃರೂಪೇಣ ಸಂಸ್ಥಿತಾಂತ ಚಿಂತನೆ ಮಾಡಿದರೆ ಅವಳಿಗೆ ನಮ್ಮ ಮೇಲೆ ಒಳ್ಳೆಯ ಭಾವನೆ ಬರುತ್ತೆ ಇದೆಲ್ಲ ದುರ್ಗೆಯ ರೂಪಗಳು ವಾದಿರಾಜ ಶ್ರೀಪಾದರೊಂದು ಮಾತಂದದ್ದುಂಟು ತಾತ್ಪರ್ಯ ನಿರ್ಣಯಕ್ಕೆ ಅರ್ಥ ಬರೆಯುವಾಗ ವಾದಿರಾಜ ಶ್ರೀಪಾದರೊಂದು ಮಾತಂತಾರೆ ಯಾ ದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ನಮ್ಮ ಮಗು ಏನೋ ಜನ್ಮಾಂತರದ ಪ್ರಾರಬ್ಧ ಅದರದ್ದೋ ನಮ್ದೋ ಅಂತ ಗೊತ್ತಿಲ್ಲ ದಡ್ಡನಾಗಿ ಹುಟ್ಟಿದೆ ಈಗಿನ ಕಾಲದಲ್ಲಿ ಎಷ್ಟು ದಡ್ಡರಾಗ್ತಾರೋ ಅಷ್ಟು ಒಳ್ಳೆಯದು ನಮಗೆ ಕ್ಷೇಮ ಆದರೂ ಏನೋ ಕೃಷ್ಣನೇ ಮಾತು ಅಂದಿದ್ದ ದಡ್ಡತನವೂ ಕೂಡ ಅತಿಯಾಗಬಾರ್ದು ಅಂತ ಒಂದು ಅಂದಿದ್ದ ಚುರುಕುತನವೂ ಅತಿಯಾಗಿ ಯಾವುದು ಅತಿ ಅಂತ ಮಾಡಬೇಡ ಅಂತ ಕೃಷ್ಣ ಅತಿ ಸರ್ವತ್ರ ವರ್ಜಯೇ ಎಲ್ಲ ಬಿಟ್ಬಿಡಿ ಒಂದು ಮಾತು ಹೇಳ್ತೇನೆ ಅತಿ ವಿನಯ ನಿಮ್ಗೆ ಗೊತ್ತು ಅವನನ್ನು ಧೂರ್ತ ಅಂತ ಕರಿಬಹುದು ಅಂತ ಹೇಳಿದ್ದಾರೆ ಹಾಗಾದರೆ ನಮ್ಮ ಮಗು ಪೂರಾ ದಡ್ಡ 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 ಜಾಸ್ತಿ ಆಯಿತು ದಡ್ಡತನ ಹಾಗಾದರೆ ಅಂಥ ಸಂದರ್ಭದಲ್ಲಿ ಯಾ ದೇವಿ ಸರ್ವಭೂತೇಶು ಅಂತ ಹೇಳೋಣ ಚಿಂತನೆ ಮಾಡೋಣ ಜೊತೆಯಲ್ಲಿ ಮಮ್ಮ ಪುತ್ರೆ ನನ್ನ ಮಗನಲ್ಲಿ ಅಥವಾ ನನ್ನ ಮಗಳಲ್ಲಿ ವಿದ್ಯಾರೂಪೇಣ ಸಂಸ್ಥಿತ ಅಥವಾ ಬುದ್ಧಿ ರೂಪೇಣ ಸಂಸ್ಥಿತ ನಮಃ ಹತಸ್ಸೇ ನಮಃ ಹತಸ್ಸೇ ಅಂತ ಈಗ ಉಪಾಸನೆ ಮಾಡಿದರೆ ಅಲ್ಲಿ ದುರ್ಗೆಯ ಸನ್ನಿಧಾನ ವಿದ್ಯಾರೂಪದಿಂದ ಬುದ್ಧಿ ರೂಪದಿಂದ ಚುರುಕುತನ ರೂಪದಿಂದ ಅವಳ ಸನ್ನಿಧಾನ ಬರುತ್ತೆ ಇದನ್ನೇ ಹೇಳ್ತಾ ಇದ್ದಾರೆ ದುರ್ಗೇಶು ಐ ದುರ್ಗೆಯ ನಾನಾ ರೂಪಗಳಲ್ಲಿ ಸ್ವಲ್ಪ ಸಂಸ್ಕೃತವನ್ನು ಸೇರಿಸುವುದು ಅಂತಾದರೆ ದುರ್ಗೆಯ ರೂಪ ಅಂತ ಇಲ್ಲಿ ಹೇಳುವುದು ಅಂತಾದರೆ ಆವಾಗ ದುರ್ಗೇಶು ಅಂತ ಅಲ್ಲ ಸಂಸ್ಕೃತದ ಪ್ರಕಾರ ದುರ್ಗಾಸು ಅಂತ ಆಗಬೇಕಾಗುತ್ತೆ ಸ್ವಲ್ಪ ಸಂಸ್ಕೃತದಲ್ಲಿ ಆಗುವಾಗ ಉಂಟು ಎಲ್ಲ ಭಾಷೆಗಳಲ್ಲಿಯೂ ಉಂಟು ಹೆಣ್ಣನ್ನು ಕರೆಯುವಾಗ ಒಂದು ರೀತಿಯಲ್ಲಿ ಗಂಡನ್ನು ಕರೆಯುವಾಗ ಒಂದು ರೀತಿಯಲ್ಲಿ ಹೆಣ್ಣಿಗೆ ಹೀ ಅಂತ ಹೇಳೋಲ್ಲ ಗಂಡನಿಗೆ ಶಿ ಅಂತ ಹೇಳೋಲ್ಲ ಹೆಣ್ಣಿಗೇನೆ ಶಿ ಅಂತ ಹೇಳೋದು ಗಂಡಿಗೆನೆ ಹೀ ಅಂತ ಹೇಳೋದು ಗಂಡನೊಡಗ ಹೀ ಅಂತಾರೆ ಹೆಣ್ಣನೊಡಗ ಶಿಶಿ ಅಂತಂತಾರೆ ಅಂತೂ ಹೀ ಮತ್ತು ಶಿ ಶಿ ಅಂತ ಬಂದಿದೆ ಇದು ಇದೇ ರೀತಿಯಲ್ಲಿ ಸಂಸ್ಕೃತದಲ್ಲಿಯೂ ಕೂಡ ದುರ್ಗಾಸು ಅಂತಾಗಬೇಕಿತ್ತು ದುರ್ಗೆಯ ರೂಪಗಳ ವಿಷಯದಲ್ಲಿ ಆದರೆ ದುರ್ಗೇಶು ಅಂತ ಅಲ್ಲಿ ಪುಲ್ಲಿಂಗವನ್ನು ಪ್ರಯೋಗ ಮಾಡಿದ್ದಾರೆ ಹಿರಿಯರು ಯಾಕೆ ಪ್ರಯೋಗ ಮಾಡಿದ್ರು ಅಂತ ಕೇಳಿದರೆ ಕೃಷ್ಣ ಪ್ರಯೋಗ ಮಾಡಿದ್ದಾನೆ ಅಂತೆ ಅದಕ್ಕೋಸ್ಕರ ಹಿರಿಯರು ಪ್ರಯೋಗ ಮಾಡಿದ್ರು ಕೃಷ್ಣ ಎಲ್ಲಿ ಪ್ರಯೋಗ ಮಾಡಿದ್ದಾನೆ ಭಗವದ್ಗೀತೆಯಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ಕೊನೆಯ ಐದನೇ ಶ್ಲೋಕದಲ್ಲಿ ತನ್ನ ಹೆಂಡತಿಯನ್ನು ಹೇಳುವಾಗ ಕೃಷ್ಣ ಬಿಟ್ಟುಕೊಟ್ಟಿಲ್ಲ ಮತ್ತೇನು ಮಾಡಿದ ಕೂಟಸ್ಥಃ ಅಂತ ಅವಳನ್ನು ಪುಲ್ಲಿಂಗ ಶಬ್ದದಿಂದ ಉಲ್ಲೇಖ ಮಾಡಿದೆ ದೇವತನ ಹೆಂಡತಿ ಅವಳನ್ನು ಉಲ್ಲೇಖ ಮಾಡುವಾಗ ಕೂಟಸ್ಥಃ ಕೂಟಸ್ಥ ಅಂದರೆ ಲಕ್ಷ್ಮಿಗೆ ಹೆಸರು ಹೇಗೆ ಪ್ರಯೋಗ ಮಾಡಿದ ಕೃಷ್ಣ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದ ಯಾಕೆ ನನ್ನ ಹೆಂಡತಿ ಸಾಮಾನ್ಯದವಳಲ್ಲ ನನ್ನಷ್ಟೇ ತಾಕತ್ತುಳ್ಳವಳು ನನ್ನಷ್ಟೇ ಅಂತ ಅಂದ್ಬಿಟ್ಟು ಕಮ್ಮಿ ಅಂತಲೇ ಅರ್ಥ ಅದಕ್ಕೆ ನನ್ನಷ್ಟೇ ತಾಕತ್ತುಳ್ಳವಳು ಆದ್ರಿಂದ ಅವಳನ್ನು ಪುಲ್ಲಿಂಗದಲ್ಲಿ ಹೇಳೋದಕ್ಕೆ ಏನು ಅಡ್ಡಿ ಇಲ್ಲ ಅಂತ ಸ್ವಯಂ ಕೃಷ್ಣ ಅವಳನ್ನು ಪುಲ್ಲಿಂಗ ಶಬ್ದದಿಂದ ಉಲ್ಲೇಖ ಮಾಡಿದ್ದಾನೆ ಅದನ್ನು ನೋಡಿದರು ದಾಸರು ನೋಡಿ ಅಂದೇ ಬಿಟ್ಟರು ನಿನ್ನಿಂತ ಕುಂದೇನು ಎಮ್ಮಮ್ಮ ಮಹಾಲಕ್ಷ್ಮಿ ಏನು ನಿನಗೆ ಕಮ್ಮಿಯೋ ನನ್ನ ಅಮ್ಮ ಮಹಾಲಕ್ಷ್ಮಿ ಅಪ್ಪ ನೀನು ನನ್ನಮ್ಮ ಕಮ್ಮಿ ಅಂತ ಹೇಳಿ ದಬಾಯಿಸ್ಬೇಡ ನನ್ನಮ್ಮ ನನ್ನ ಇದು ಲೋಕದಲ್ಲಿದ್ದಂಥ ಗಂಡಸರಿಗೆ ಒಂದು ಕಿವಿ ಮಾತು ಹೆಂಡತಿಗಿಂತ ನಾನು ದೊಡ್ಡವ ಅಂತ ಹೇಳ್ಕೊಂಡು ಎಂದು ಕೂಡ ಹೆಂಡತಿಯನ್ನು ದಬಾಯಿಸ್ಲಿಕ್ಕೆ ಹೋಗಬೇಡ ಅಂತ ಕೃಷ್ಣ ಹೇಳಿದ ಆದ್ದರಿಂದ ಏನು ನೀನು ಮತ್ಸ್ಯನಾದರೆ ನನ್ನಮ್ಮ ಮತ್ಸ್ಯ ಕನ್ ಮತ್ಸ್ಯ ಎಂಥದ್ದು ಇದು ಕಣ್ಣು ಕಣ್ಣು ಕಣ್ಣಿನ ಉಳ್ಳವಳಾದಳು ಅಂತ ಒಂದೊಂದೇ ಒಂದನ್ನು ವರ್ಣನೆ ಮಾಡಿದ್ದಾರಲ್ಲ ಯಾರು ಹೇಳಿಕೊಟ್ರು ದಾಸರಿಗೆ ಕೃಷ್ಣ ಹೇಳಿಕೊಟ್ಟ ಹಾಗಾದರೆ ಭಗವಂತನಿಗೆ ಹೇಗೆ ಪುಲ್ಲಿಂಗ ಪ್ರಯೋಗವೋ ಅದೇ ರೀತಿಯಲ್ಲಿ ಲಕ್ಷ್ಮಿಗೂ ಕೂಡ ಪುಲ್ಲಿಂಗದಲ್ಲಿ ತಮಾಷೆಗೆ ನಮ್ಮಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಒಂದು ಕೊಂಕಣ ವರ್ಗ ಅಂತ ಒಂದುಂಟು ಸುಮಾರಾಗಿ ವೈಶ್ಯರು ಅಂತ ವ್ಯಾಪಾರ ಮಾಡುವವರು ಅವರು ನಾವೊಂದು ಅದನ್ನು ಈ ಕೊಂಕಣ ರೈಲ್ವೆ ಅಂತ ಕೇಳಿದ್ದೀರಲ್ಲ ನೀವು ಅದೇ ಕರಾವಳಿಯಲ್ಲಿ ಹೋಗೋದ ರೈಲ್ವೆಗೆ ಕೊಂಕಣ ರೈಲ್ವೆ ಅಂತ ಹೆಸರು ಯಾವುದು ಕೊಂಕಣ ಅಂತ ಒಂದು ವರ್ಗ ಒಂದು ಜಾತಿ ಆರಂಗಡಿಯಲ್ಲಿ ವ್ಯಾಪಾರ ಮಾಡಿಕೊಂಡಿರ್ತಾರೆ ಅವರತ್ರ ಎಲ್ಲ ಮಾತಾಡಿ ಮಾತಾಡಿ ಎಲ್ಲ ವ್ಯಾಪಾರ ಮಾಡಿ ಮತ್ತೆ ಒಂಚೂರು ಅವರ ಮನೆಯವರ ಹತ್ರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ ಮನೆಯವರ ಬಗ್ಗೆ ಇವರ ಹತ್ರ ಇವನ ಹತ್ರ ಮಾತಾಡಿ ಶುರು ಅವ ಬಿಟ್ಟು ಕೊಡೋಲ್ಲ ನಮ್ಮ ಮನೆಯವರು ಒಳಗಿದ್ದಾರೆ ಅಂತ ಬಹು ಪ್ರಯೋಗ ಮಾಡ್ತಾನೆ ಅವನು ಕೂಡ ಯಾಕೆ ಅವ ಏನಾದರೂ ಏಕವಚನ ಪ್ರಯೋಗ ಮಾಡಿಬಿಟ್ರೆ ನಾವು ಮಾತಾಡಿ ಬಂದವರು ಏಕವಚನ ಪ್ರಯೋಗ ಮಾಡಿಬಿಡ್ತೇವೆ ಅಥವಾ ಬಿಟ್ಟು ಕೊಡೋಲ್ಲ ನಮ್ಮ ಮನೆಯವರು ಒಳಗಿದ್ದಾರೆ ಅಂತಾನೆ ಅವ ಮತ್ತೆ ಅವಮನೆ ಹೋಗಿ ಒಳಗೆ ಹೋಗಿ ಏಕವಚನದಲ್ಲಿ ದಬಾಯಿಸಲಿ ಆದರೆ ನಮ್ಮೆದುರಿಗೆ ಮಾತ್ರ ಬಹುವಚನದಲ್ಲಿ ಪ್ರಯೋಗ ಮಾಡುವ ಇದು ಕೃಷ್ಣನದು ಕೂಡ ನನ್ನ ತನ್ನ ಹೆಂಡತಿಯನ್ನು ನಮ್ಮ ಮುಂದೆ ಹೇಳುವಾಗ ಕೂಟಸ್ಥ ಅಂತೇಳಿ ಪುಲ್ಲಿಂಗದಲ್ಲಿ ಪುಂವತ್ ಶಕ್ತಿಮತಿ ಯಸ್ಮಾತ್ ಪುಂ ಶಬ್ದೇನ ಉಚ್ಚತೆ ಅಂತ ಅವಳಲ್ಲಿ ಅಷ್ಟು ತಾಕತ್ತಿತ್ತಂತೆ ಆದ್ರಿಂದಲೇ ಕಾಣುತ್ತೆ ನಮ್ಮಲ್ಲೇನು ಕಿತ್ತೂರು ರಾಣಿ ಚೆಮ್ಮನ್ ಚೆನ್ನಮ್ಮನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಯಾಕೆ ಅಷ್ಟು ಹೋರಾಡಿದ್ರು ಬ್ರಿಟಿಷರ ವಿರುದ್ಧ ಯಾಕೆ ಹೋರಾಡಿದರು ಯಾದೇವಿ ಭೂತೇಶು ಇವರಲ್ಲಿ ಏನಂತಹ ಪುಂವತ್ ರೂಪೇಣ ಸಂಸ್ಥಿತ ಪುರುಷ ರೂಪದಿಂದ ಸನ್ನಿಹಿತಳಾಗಿದ್ದರಂತೆ ಆದ್ದರಿಂದ ಅದನ್ನಿಟ್ಟುಕೊಂಡು ದುರ್ಗೇಶು ಅಂಥೇಳಿ ಲಕ್ಷ್ಮಿಯ ರೂಪಗಳನ್ನು ಪುಲ್ಲಿಂಗದಲ್ಲಿ ಶಾಸ್ತ್ರಕಾರರು ಪ್ರಯೋಗ ಮಾಡಿದ್ದಾರೆ ಇಂತಹ ಲಕ್ಷ್ಮಿಯ ವಿಷಯದಲ್ಲಿ ನಾವು ನಮ್ಮನ್ನು ಯಾರಿಂದ ನಾವು ರಕ್ಷಿಸಿಕೊಳ್ಬೇಕು ಲಕ್ಷ್ಮಿಯ ವಿಷಯ ಬಂದಾಗ ಯಾರಲ್ಲಿ ಯಾವ ರೂಪವನ್ನು ಉಪಾಸನೆ ಮಾಡುವುದು ನಮ್ಮ ಗೊಂದಲ ಗೊಂದಲಾಗುತ್ತೆ ನಮ್ಮ ಮಗುವಿನಲ್ಲಿ ಲಕ್ಷ್ಮಿಯ ರೂಪವನ್ನು ಚಿಂತನೆ ಮಾಡುವಾಗ ವೈದ್ಯಕೀಯ ರೂಪದ ಲಕ್ಷ್ಮಿಯನ್ನು ಚಿಂತನೆ ಮಾಡಬೇಕು ತಾಂತ್ರಿಕ ರೂಪವಾದ ಲಕ್ಷ್ಮಿಯ ಚಿಂತನೆಯನ್ನು ಮಾಡಬೇಕು ಲೆಕ್ಕಪತ್ರ ಪರಿಶೋಧಕ ರೂಪದ ಲಕ್ಷ ಅರ್ಥ ಆಯ್ತಲ್ಲ ಲೆಕ್ಕ ತಪಾಸಣೆ ಮಾಡತಕ್ಕಂಥವರು ಆ ರೂಪದ ಚಿಂತನೆ ಮಾಡಬೇಕು ಅಂತ ಗೊಂದಲ ಬಂದಾಗ ದುರ್ಗೇಶು ಈ ರೀತಿಯಲ್ಲಿ ಲಕ್ಷ್ಮಿಯ ರೂಪ್ ಅಂದರೆ ನಮ್ಮ ಮಗು ನಾಳೆ ಏನಾಗಬೇಕು ವೈದ್ಯನಾಗಬೇಕು ತಾಂತ್ರಿಕನಾಗಬೇಕು ಈತೇ ಲೆಕ್ಕ ಪರಿಶೋಧಕನಾಗಬೇಕು ಅಥವಾ ಒಳ್ಳೆಯ ಕಲೆ ಆರ್ಟ್ಸ್ ಅದರಲ್ಲಿ ಪರಿಣತನಾಗಬೇಕು ಅಂತ ಗೊಂದಲ ಬಂದಾಗ ಅಟವೀಶು ಕಾಡಿನಂತೆ ನಮ್ಮಲ್ಲಿ ಗೊಂದಲ ಬಂದಾಗ ದುರ್ಗೆಯ ಯಾವ ರೂಪೋನಲ್ಲಿ ಚಿಂತನೆ ಮಾಡಬೇಕು ಅಂತ ಗೊಂದಲ ಬಂದಾಗ ಇಂತಹ ಸಂದರ್ಭದಲ್ಲಿ ನೃಸಿಂಹ ಅಪಾಯಾತ್ ಅಂತಂದರು ನರಸಿಂಹರೂಪಿ ಭಗವಂತ ನಮಗೆ ಸಹಾಯಕ್ಕೆ ಬರಲಿ ಲಕ್ಷ್ಮಿಯ ಯಾವ ರೂಪ ಚಿಂತನೆ ಮಾಡಬೇಕು ಅಂತ ಗೊಂದಲ ಬಂದಾಗ ನರಸಿಂಹ ಅಸ್ಮಾನ್ ಪಾಯಾತ್ ಯಾಕೆ ಅಂತಂದರೆ ಆ ದುರ್ಗಾ ರೂಪ ನರಸಿಂಹನ ರೂಪದ ಉಪಾಸನೆ ಚೆನ್ನಾಗಿ ಮಾಡ್ತಾ ಇರುವುದಂತೆ ಆದ್ದರಿಂದ ನಮ್ಮಲ್ಲಿ ಶರಣ್ಯೆ ತ್ರಿಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಆ ಲಕ್ಷ್ಮಿಯ ರೂಪವನ್ನು ದುರ್ಗಾ ರೂಪವನ್ನು ಚಿಂತನೆ ಮಾಡುವಾಗ ತ್ರಿಯಂಬಕೆ ಅಂತೇವಲ್ಲ ಅಂಬಕ ಅಂದರೆ ಕಣ್ಣು ಅಂತ ಅರ್ಥ ಅಲ್ವೋ ತ್ರಿಯಂಬಕ ಅಂದರೆ ಮೂರು ಕಣ್ಣುಳ್ಳವಳು ಅಂತ ಅರ್ಥ ಅಲ್ವೋ ಯಾಕೆ ಅವಳ ಗಂಡನೂ ಮುಕ್ಕಣ್ಣ ಮೊಮ್ಮಗನೂ ಮುಕ್ಕಣ್ಣ ಆದ್ದರಿಂದ ಹೆಂಡತಿಯು ಮುಕ್ಕಣ್ಣಳು ಅವಳ ಗಂಡ ನರಸಿಂಹ ಅವ ಮುಕ್ಕಣ್ಣ ಧ್ಯಾಯೇತ್ ನೃಸಿಂಹಂ ಊರು ವೃತ್ತ ರವಿ ತ್ರಿನೇತ್ರಂ ಮೂರು ಕಣ್ಣುಳ್ಳವ ಒಂದು ಕಣ್ಣು ಮಧ್ಯದಲ್ಲಿ ಉಂಟು ಎರಡು ಕಣ್ಣು ನಮ್ಮ ನಿಮ್ಮಂತೆ ಈಚೆ ಉಂಟು ನಮ್ಮ ಕಣ್ಣಿಗೆ ಗಮನ ಕಣ್ಣು ಇಷ್ಟೇ ವ್ಯತ್ಯಾಸ ನಮ್ಮದು ಸ್ವಲ್ಪ ಉದ್ದವಾದ ಕಣ್ಣು ಅವನದ್ದು ಉಟ್ಟು ಕಣ್ಣು ಉರು ವೃತ್ತ ರವಿ ತ್ರಿನೇತ್ರಂ ಅಂತ ಆದ್ದರಿಂದ ಅವನ ಹೆಂಡತಿಯು ಕೂಡ ಮುಕ್ಕಣ್ಣಳಾಡಿದ್ರು ಆದ್ದರಿಂದ ಮೊಮ್ಮಗ ರುದ್ರದೇವರು ಕೂಡ ಮುಕ್ಕಣ್ಣನಾದ ಆದ್ದರಿಂದ ಲಕ್ಷ್ಮಿಯ ಅಂತಹ ಮೂರನೇ ಕಣ್ಣು ಯಾವಾಗಲೂ ಕೂಡ ನಮಗೆ ಗೊಂದಲ ಬಂದಾಗ ತೀರ್ಮಾನ ಕೊಡುವುದು ಮೂರನೇ ಕಣ್ಣು ಯಾರೋ ಪ್ರಶ್ನೆ ಇಟ್ರು ಅರ್ಥ ಗೊತ್ತ ಹೀಗೆ ನೋಡ್ತಾ ಇದ್ದೆ ಅರ್ಥ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಿಲ್ಲ ಏನು ಮಾಡ್ತೇವೆ ಕಣ್ಣು ಮುಚ್ಚುತ್ತೇವಾ ಕಣ್ಣು ಮುಚ್ಚಿ ಹೀಗೆ ಮಾಡ್ತಾ ಇರ್ತೇವಾ ಏನರ್ಥ ಹಾಗೆ ಮಾಡಿದ್ದು ಈ ಕಣ್ಣು ಮುಚ್ಚಿ ಈ ಲೋಚನ ಮುಚ್ಚಿ ಆ ಲೋಚನ ತೆರೆದದ್ದು ಆ ಲೋಚನ ತೆರೆಯುವುದಕ್ಕೇನು ಹೆಸರು ಆಲೋಚನೆ ಮಾಡುವುದು ಕಣ್ಣು ಮುಚ್ಚಿಕೊಂಡು ಹೀಗೆ ಕೂತೆವು ಅಂತಂದರೆ ನೀವು ಪ್ರಶ್ನೆ ಕೇಳಿದಿರಿ ನನಗೆ ಉತ್ತರ ಪಕ್ಕ ಗೊತ್ತಾಗಿಲ್ಲ ಕಣ್ಣು ಮುಚ್ಚಿಕೊಂಡು ಹೀಗೆ ಕೂತೆ ಆವಾಗ ಯಾರೋ ಮಾತಾಡಲಿಕ್ಕೆ ಬಂದರು ನೀವು ಹೇಳ್ತೀರಿ ಮಾತಾಡಬೇಡಿ ಸ್ವಾಮೀಜಿ ಆಲೋಚನೆಯಲ್ಲಿದ್ದಾರೆ ಈ ಲೋಚನಕ್ಕೆ ಉತ್ತರ ಹೊಳಿಲಿಲ್ಲ ಅದಕ್ಕೋಸ್ಕರ ಆ ಲೋಚನ ತೆರೆದರು ಅದಕ್ಕೋಸ್ಕರ ನಮ್ಮಲ್ಲೆಲ್ಲ ತಿಲಕ ಧಾರಣೆ ಇದೊಂದು ಮೂರನೇ ಕಣ್ಣು ಉಂಟು ಅಂತ ಅದು ವಿಶೇಷವಾಗಿ ಯಾರಿಗೆ ಬೇಕು ಅಂತಂದರೆ ಮನೆಯ ಹೆಣ್ಮಕ್ಕಳಿಗೆ ಬೇಕು ಮೂರನೇ ಕಣ್ಣು ಯಾಕೆ ಅಂತಂದರೆ ಮನೆಗೆ ಅತಿಥಿ ಎಷ್ಟೊತ್ತಿಗೆ ಯಾರು ಬರ್ತಾನೋ ಹೋಗ್ತಾನೋ ಅನ್ನಕ್ಕೆ ಅಷ್ಟು ಎಕ್ ಅಕ್ಕಿ ಎಷ್ಟು ಹಾಕಬೇಕು ಅಂತ ಗೊತ್ತಾಗಬೇಕಾದ್ರೆ ಅವಳಿಗೆ ತೋರಬೇಕು ಅದಕ್ಕೋಸ್ಕರ ತಿಲಕದ ರೂಪದಲ್ಲಿ ದೀಪದ ಜ್ವಾಲೆಯ ರೂಪದಲ್ಲೇ ನಾವಿಲ್ಲೊಂದು ತಿಲಕ ಹೆಣ್ಮಕ್ಳು ಉರೂಟು ತಿಲಕ ಹಚ್ಚಿಕೊಳ್ಳೋದಲ್ಲ ಯಾಕಂದ್ರೆ ಕಣ್ಣು ಉರುಟಿರುತ್ತೆ ಸಾಕು ಇದನ್ನು ನಾವು ಹೇಗೆ ಆ ದೀಪದ ಜ್ವಾಲೆಯಂತೆ ಹಚ್ಚಿಕೊಂಡೆವು ಅಂತಂದರೆ ಮೂರನೇ ಕಣ್ಣಿಗೆ ದ್ಯೋತಕ ಅದು ಆವಾಗ ಯಾವ ಅತಿಥಿ ಬರ್ತಾನೆ ಅನ್ನ ಎಷ್ಟು ಮಾಡಬೇಕು ಗಂಡ ಎಷ್ಟು ಹೊತ್ತಿಗೆ ಬರ್ತಾನೆ ಎಲ್ಲ ಅದರಿಂದ ಗೊತ್ತಾಗಿಬಿಡುತ್ತೆ ಹಾಗಾದರೆ ಗಂಡನಾಗಿರತಕ್ಕಂತಹ ನರಸಿಂಹ ಮುಕ್ಕಣ್ಣ ಆದ್ದರಿಂದ ದುರ್ಗೆಯೂ ಕೂಡ ಮುಕ್ಕಣ್ಣಳು ಅದಕ್ಕೋಸ್ಕರ ಅಂತಾರೆ ದುರ್ಗೇಶು ದುರ್ಗೆಯ ವಿಷಯದಲ್ಲಿ ದುರ್ಗೆಯ ಯಾವ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಗೊಂದಲ ಬಂದಾಗ ನರಸಿಂಹ ಪಾಯಾತ್ ನರಸಿಂಹ ದೇವರು ನಮಗೆ ಪ್ರೇರಣೆ ಮಾಡಿ ದುರ್ಗೆಯ ಇಂತಹ ರೂಪವನ್ನು ಆ ಮಗುವಿನಲ್ಲಿ ಚಿಂತನೆ ಮಾಡು ನೋಡು ಮಗು ಚೆನ್ನಾಗಿ ಬೆಳೆಯುತ್ತೆ ದುರ್ಗೇಶು ನರಸಿಂಹ ಪಾಯಾತ್ ಆಮೇಲೆ ಅಟವಿ ಆ ಇನ್ನು ದುರ್ಗೇಶು ಅಟವೀಶು ಪುನಃ ಇದು ಬೇರೆನೇ ಈಗ ಮೊದಲು ದುರ್ಗೇಶು ಅಂತ ನಮಗೆ ಜೀವನಕ್ಕೆ ಸಂಬಂಧಪಟ್ಟದ್ದು ಬಂತಲ್ಲ ಇನ್ನು ದುರ್ಗೇಶು ಅಟವೀಷು ದುರ್ಗಮವಾಗಿರತಕ್ಕಂಥ ಕಾಡುಗಳಲ್ಲಿ ಕಾಡು ಅರಣ್ಯ ಆರಣ್ಯಕ ಐತರೆ ಆರಣ್ಯಕವೋ ಬೃಹದಾರಣ್ಯಕವೋ ಯಾವುದೂ ಆಗಬಹುದು ಉಪನಿಷತ್ತುಗಳಿಗೆ ಐತರೆಯ ಅರಣ್ಯಕ ಬೃಹದಾರಣ್ಯಕ ಅಂತ ಹೆಸರು ಉಂಟಲ್ಲ ಅದರ ಒಳಗೆ ಪ್ರವೇಶ ಮಾಡಬೇಕು ನಮಗೆ ಎತ್ತ ದಾರಿ ಅಂತ ಗೊತ್ತಾಗುತ್ತಾ ಇಲ್ಲ ಹೇಗೆ ಒಳ ಹೋಗಬೇಕು ಅಂತ ಗೊತ್ತಾಗುತ್ತಾ ಇಲ್ಲ ಇನ್ ದುರ್ಗೇಶು ಅಟವೀಶು ಬಹಳ ಕ್ಲೇಶದಾಯಕವಾಗಿರ ತುಂಬ ಕಷ್ಟಕರವಾಗಿರತಕ್ಕಂಥ ಉಪನಿಷತ್ತುಗಳಲ್ಲಿ ಯದ್ಯಪಿ ನಮ್ಮ ಸಮೀಪದಲ್ಲೇ ಉಂಟು ಉಪನಿಷಿದತಿ ನಮ್ಮ ಸಮೀಪದಲ್ಲೇ ಉಂಟು ಆದರೂ ಕೂಡ ನಮಗೆ ಅದರದ್ದು ಪರಿಚಯ ಮಾಡಿಕೊಳ್ಳಿಕ್ಕಾಗಿಲ್ಲ ಅದರ ಒಳಗೆ ಪ್ರವೇಶ ಮಾಡಲಿಕ್ಕಾಗಿಲ್ಲ ಹಿರಿಯರು ಅಂದರು ಐತರೆಯ ಉಪನಿಷತ್ನ ಅಧ್ಯಯನ ಮಾಡದ ತನಕ ಶ್ರೇಯಸ್ಸಿಲ್ಲ ಅಂತಂದರೆ ಅದಕ್ಕೋಸ್ಕರನೇ ತಾನೆ ಆಚಾರ್ಯ ಮದ್ದರು ಕೂಡ ಐತರೆಯ ಮತ ಕಿಂಚನ ಸೂಕ್ತ ಯಾವುದೇ ದೇವಸ್ಥಾನಕ್ಕೆ ನುಗ್ಲಿ ಮದ್ದರು ಉಪನಿಷತ್ ಉಪನ್ಯಾಸ ಮಾಡ್ತಾ ಇದ್ದದ್ದು ಐತರೆ ಉಪನಿಷತ್ತಿನ ಬಗ್ಗೆನೇ ಉಪನಿಷ್ ಉಪ್ ಉಪನ್ಯಾಸ ಮಾಡ್ತಾ ಇದ್ದದ್ದು ಅದು ಕೂಡ ಯಾರೋ ಕೇಳಿದರು ಯಾಕೆ ಐತರೆ ಉಪನಿಷತ್ತನ್ನೇ ಯಾಕೆ ಇಟ್ಟುಕೊಂಡ್ರು ಅಂತ ಅದು ಇತರಾಳ ಮಗನಾದ ಮಹಿದಾಸನಿಂದ ಬಂದಿರತಕ್ಕಂಥದ್ದಾದ್ದರಿಂದ ಇತರೆಯ ಮಗ ಐತರೆಯ ಆದ್ದರಿಂದ ದೇವರಿಗೆ ತುಂಬ ಖುಷಿಯ ಆ ಉಪನಿಷತ್ತಿನಲ್ಲಿ ಹೌದ್ರಿ ತುಂಬ ಖುಷಿ ಯಾಕೆ ಅವಳು ಯಾವ ಗುಂಪಲ್ಲಿಯೂ ಸೇರುವುದಿಲ್ಲ ಅಂತೆ ಈ ಥರ ಸಾಮಾನ್ಯವಾಗಿ ನಮ್ಮ ಕ್ರಮ ಏನಿರುತ್ತೆ ನಾಲ್ಕು ಐದು ಜನ ನಾವು ಹೆಣ್ಮಕ್ಕಳು ಸೇರಿದೆವು ಅಂತಂದರೆ ಬಾಯಿ ಬೊಂಬಾಯಿ ಒಂದು ಮಾತು ಶುರುವಾಯಿತು ಆಯಿತು ಆಯಿತು ಅದಕ್ಕೆ ಕೊನೆ ಯಾವಾಗ ಕೊನೆ ಯಾವಾಗ ಅಂತಂದರೆ ಹಸ್ತೋಸ್ತಕ್ಕಾಗಿ ಕೃಷ್ಣಾರ್ಪಣ ಅರ್ಪಣಂತನ್ನುವಾಗ ಕೊನೆ ಸಾಮಾನ್ಯವಾಗಿ ಅಷ್ಟತನಕ ನಮ್ಮಲ್ಲಿ ನಡೀತಾ ಇರುತ್ತೆ ಇಂತಹ ಮಾತು ಇದು ಮಧ್ವೇಜದಲ್ಲಿ ಉಲ್ಲೇಖ ಉಂಟು ಆದ್ದರಿಂದ ಧೈರ್ಯದಲ್ಲಿ ಹೇಳಿ ನನಗೆ ಬೈಬೇಡಿ ಇನ್ನು ಎಲ್ಲಿ ಮೂರನೇ ಸರ್ಗದಲ್ಲಿ ಮಧ್ವೇಜದಲ್ಲಿ ಉಲ್ಲೇಖ ಉಂಟಲ್ಲ ಅಪ್ಪ ಅಮ್ಮ ವಾಸುದೇವನ ಕರ್ಕೊಂಡು ಒಂದು ಮದುವೆ ಮನೆಗೆ ಹೋದ್ರಲ್ಲ ಮೂರನೇ ಸರ್ಗದಲ್ಲೇ ಕತೆ ಬರೋದು ಮದುವೆ ಮನೆಗೆ ಹೋದ್ರಲ್ಲ ಅಪ್ಪ ಗಂಡಸರ ಜೊತೆ ಸೇರಿದ ಅಮ್ಮ ಪಚ ಪಚ ಅಂತ ಹೇಳಲಿಕ್ಕೆ ಹೆಂಗಸರ ಜೊತೆ ಹೇಳಿದ್ರು ಮಗು ಒಂದೇ ಹೊರಟೇ ಬಿಡ್ತು ಅಂತ ಅದು ನನಗೆ ಧೈರ್ಯದಲ್ಲಿ ಹೇಳಿದೆ ಅದು ಬೈದರೆ ಮಧ್ವಾಚಾರ್ಯ ಅಲ್ಲಿ ಬೈ ನಾರಾಯಣ ಪಂಡಿತಾಚಾರಿಗೆ ಬೈದ್ರಿ ಅಂತ ಹೇಳಿಕೊಂಡು ಹಾಗಾದರೆ ಇಂತ ನಾವು ಸುಮಾರಾಗಿ ಇಂತಹ ಸಂದರ್ಭದಲ್ಲಿ ನಮಗೆ ಏನಾಗಬೇಕು ನರಸಿಂಹ ಹಾಗಾದರೆ ಆ ಹೆಣ್ಮಗಳು ಪ್ರತ್ಯೇಕ ಯಾರ ಜೊತೆನೂ ಸೇರ್ತಿರಲಿಲ್ಲ ದೇವರಿಗೆ ತುಂಬ ಖುಷಿಯಾಯಿತು ಪಚ ಪಚ ಪಚಪಚ ಅಂತ ಮಾತಾಡಿ ಮಾತುಗಾರಿಕೆಯಲ್ಲಿ ಇವಳಿ ಇಲ್ವೇ ಇಲ್ಲ ಹಾಗಾದರೆ ಅಂಥವಳ ಹೊಟ್ಟೆಯಿಂದ ಬಂದಿರತಕ್ಕಂಥ ಮಗು ಕೂಡ ಇದು ಪ್ರತ್ಯೇಕವಾಗಿ ಇರತಕ್ಕಂಥದ್ದು ಹಾಗಾದರೆ ಅದಕ್ಕೆ ಸಂಬಂಧಪಟ್ಟ ಉಪನಿಷತ್ತಾದ್ದರಿಂದ ಇದು ಪ್ರತ್ಯೇಕವಾಗಿರತಕ್ಕಂಥ ಉಪನಿಷತ್ತು ಅಂತ ಆಚಾರ್ಯ ಮಧರು ಹಿಡ್ಕೊಂಡ್ರು ಅದರ ಉಪನ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ರಲ್ವೋ ಹಾಗಾದರೆ ಮಧ್ವರಿಗೆ ತುಂಬ ಪ್ರಿಯವಾದ ಉಪನಿಷತ್ತಿನಲ್ಲಿ ನಮಗೂ ನಿಮಗೂ ಪ್ರವೇಶ ಸಿಗಬೇಕು ಆದರೆ ಆ ಉಪನಿಷತ್ತು ದುರ್ಗ ದುರ್ಜೇಯ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಇಂತಹ ಸಂದರ್ಭದಲ್ಲಿ ದುರ್ಗಮವಾಗಿ ಉಪನಿಷತ್ತು ಅಂತ ಒಂದೇ ಅಲ್ಲ ಯಾವುದನ್ನೆಲ್ಲ ನಮಗೆ ಅರ್ಥೈಸ್ಕೊಳ್ಳಲಿಕ್ಕೆ ತುಂಬ ಕಠಿಣ ಅಂತ ತೋರುತ್ತೋ ಅರ್ಥೈಸ್ಕೊಳ್ಬೇಕು ಅಂತ ಹಿರಿಯರು ಹೇಳಿದ್ದಾರೋ ಅಂತಹ ಗ್ರಂಥಗಳಲ್ಲಿ ನಮಗೆ ಪ್ರವೇಶ ಸಿಗಬೇಕು ಅಂತಾದರೆ ದುರ್ಗೇಶು ಅಟವೀಶು ದುರ್ಗಮವಾಗಿರತಕ್ಕಂಥ ಗ್ರಂಥಗಳೆಂಬ ಅರಣ್ಯಗಳಲ್ಲಿ ಹರಿಕಥಾಮೃತ ಸಾರನೇ ಆಗಿರಬಹುದು ಪ್ರವೇಶದ ಬಾಗಿಲು ಸುಲಭ ಇರುತ್ತೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದನ ದರದಿ ಕೇಳುವುದು ಮತ್ತು ಮುಂದೆ ಹೋಗಿದೆವು ಅಂತಂದರೆ ಮಲಗುವಾಗಲಿ ಮಲಗಿ ಪರಮಾದರದಿ ಪಾಡಲು ನಮಗೆ ಬೇಕಾದಲ್ಲೇ ಇರುವುದು ಮಲಗಿ ಪರಮಾದರದಿ ಪಾಡಲು ಅಂತ ತುಂಬ ಪ್ರವೇಶ ಮಾಡಲಿಕ್ಕೆ ಸುಲಭ ಆಯಿತು ಕಾಡಿಗೂಡ ಪ್ರವೇಶ ಮಾಡಲಿಕ್ಕೆ ಸುಲಭ ಇರುತ್ತೆ ಅಲ್ಲಿ ನಾಮ ಹಾಕಿರ್ತಾರೆ ಕಾಡಿನೊಳಗೆ ಪ್ರವೇಶ ಅಂತ ಮತ್ತೆ ತಿರುಗಿ ಬರಲಿಕ್ಕೆ ಎಲ್ಲಿಯೂ ಇಲ್ಲ ಅದೇ ರೀತಿಯಲ್ಲಿ ಒಳಗೆ ನುಗ್ಗುತ್ತೇವೆ ಹರಿಕಥಾಮೃತ ಸಾರದ ಒಳಗೆ ನುಗ್ಗುತ್ತೇವೆ ಒಳ ಹೋದಂತೆ ಹೋದಂತೆ ಹಾಲಿನಲ್ಲಿ ಇಷ್ಟು ರೂಪ ಮೊಸರಲ್ಲಿ ಅಷ್ಟು ರೂಪ ಅಂತಂದಾಗ ತಲೆ ತಿರುಗಲಿಕ್ಕೆ ಶುರುವಾಯಿತು ಹೊರಗೆ ಬರಬೇಕು ಅಂತಂದರೆ ಇಲ್ಲ ಇಂಥ ಸಂದರ್ಭದಲ್ಲಿ ಆ ಹರಿಕಥಾಮೃತ ಸಾರವೆಂಬ ಕಾಡನ್ನು ಅರ್ಥೈಸಿಕೊಂಡು ಹೊರಗೆ ಬರುವುದಕ್ಕೋಸ್ಕರ ನೃಸಿಂಹ ಪಾಯಾತ್ ದುರ್ಗೇಶು ಅಟವೀಶು ನೃಸಿಂಹ ಪಾಯಾತ ಅಂತ ಇದು ಬರೀ ಇಷ್ಟೇ ಅಲ್ಲ ಗ್ರಂಥಗಳ ಬಗ್ಗೆ ಮಾತ್ರ ಅಲ್ಲ ಜನ ಪ್ರಾಯಶಃ ಜನಗಳ ಬಗ್ಗೆಯೂ ಕೂಡ ಒಬ್ಬ ವ್ಯಕ್ತಿಯ ಜೊತೆಗೆ ನಾವಿದ್ದೇವೆ ಅವನನ್ನು ಅರ್ಥೈಸಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ದುರ್ಗೇಶು ಅಟವೀಶು ಅವ್ಯಾತ್ ನೃಸಿಂಹ ಅವ್ಯಾತ್ ಪ್ರಾಯಶಃ ಇನ್ನೂ ಇದನ್ನು ನಮ್ಮ ಜೀವನಕ್ಕೆ ಇನ್ನೂ ಸಮೀಪ ತರುವುದು ಅಂತಾದರೆ ಹುಡುಗನನ್ನು ನೋಡಿದ್ದೇವೆ ಹುಡುಗಿಯನ್ನು ನೋಡಿದ್ದೇವೆ ತುಂಬ ಸಮಯದಿಂದ ಪರಿಚಯ ಉಂಟು ಆದರೂ ಕೂಡ ಒಮ್ಮೊಮ್ಮೆ ಏನೋ ಕಣ್ಣು ಕತ್ತಲೆ ಬಂದಂತೆ ಆಗುತ್ತೆ ಒಮ್ಮೊಮ್ಮೆ ಅವನ ಬಗ್ಗೆ ಕೇಳುವಾಗ ಏನೋ ಹಾಗಂತೆ ಹೀಗಂತೆ ಅಂತ ಯಾರೋ ಹೇಳ್ತಾರೆ ಅವಳು ಹಾಗಂತೆ ಹೀಗಂತೆ ಅಂತ ಮತ್ತೆ ಯಾರು ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ದುರ್ಗೇಶು ಅಟವೀಶು ನಾವು ಗೊಂದಲಕ್ಕೆ ಬಿದ್ದಾಗ ಏನು ಮಾಡಬೇಕಿದ್ರೆ ಒಳಗೆ ಹೋಗಬೇಕು ಅಥವಾ ದೂರದಲ್ಲೇ ನಿಲ್ಲಬೇಕು ಅಂತ ಗೊಂದಲಕ್ಕೆ ಬಿದ್ದಾಗ ನರಸಿಂಹಪಾಯಾತ್ ನರಸಿಂಹರೂಪಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ದುರ್ಗೇಶು ಅಟವೀಶು ಆಮೇಲೆ ದುರ್ಗೇಶು ಆಜಿಮುಖೇಶು ಆಜಿಮುಖೇಶು ಅದಕ್ಕೆ ನಿನ್ನೆ ಒಂದು ಅರ್ಥ ನೋಡಿದೆವು ಯುದ್ಧದ ಪ್ರಸಂಗ ಅಂತಂದಾಗ ಸರಿ ಎಲ್ಲೋ ಯುದ್ಧ ಏನೋ ಯುದ್ಧ ನಮಗೆ ನಿಮಗೆ ಏನು ಸಂಬಂಧ ನಮ್ಮ ಜೀವನದಲ್ಲಿ ಈ ನರಸಿಂಹನನ್ನು ಈಗ ಅಳವಡಿಸಿಕೊಳ್ಳುವ ಬಗ್ಗೆ ಹೇಗೆ ಅದಕ್ಕಂದ್ರೂ ಆಜಿಮುಖೇಶು ನಮ್ಮ ಮನೆಯದ್ದೇ ವಾತಾವರಣ ನಿರ್ಮಿಸಿಕೊಳ್ಳೋಣ ಪ್ರಾಯಶಃ ಹೆಚ್ಚಿನ ಮನೆಗಳ ಇಂಥದ್ದು ನಡೆದೇ ನಡೆಯುತ್ತೆ ಏನೋ ಒಂದು ಘಟನೆ ನಮ್ಮ ಮನೆಯಲ್ಲಿ ನಡೆದು ಹೋಯಿತು ನಮ್ಮಿಂದ ನಮ್ಮಿಂದ ನಡೆದು ಹೋಯಿತು ನಾವು ಮಾಡಿದ್ದಲ್ಲ ಎರಡರ್ಥ ನಾವು ಮಾಡುವುದು ಒಂದು ನಮ್ಮಿಂದ ಆಗುವುದು ಒಂದು ನಮ್ಮಿಂದ ಆಯಿತು ಅಂತಂದ್ರೆ ಏನರ್ಥ ಗೊತ್ತಾ ಮನಪೂರ್ವಕವಾಗಿ ಮಾಡಿದ್ದಲ್ಲ ಅಂತ ಅರ್ಥ ನಾವು ಮಾಡಿದ್ದು ಅಂತಂದರೆ ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅಂತ ಅರ್ಥ ಆದರೆ ಕೆಲವು ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೇನೆ ನಮ್ಮ ಮನಪೂರ್ವಕತೆ ಇಲ್ಲದೇನೆ ಏನೋ ಒಂದು ಘಟನೆ ಮನೆಯಲ್ಲಿ ನಡೆಯಿತು ಘಟನೆ ಆಗಿದೆ ಒಳಗಿನಿಂದ ಭಯ ಶುರುವಾಯಿತು ಈಗ ಮನೆಯವರು ಬಂದರೆ ಏಳು ಹನ್ನೊಂದು ಮಾಡುವುದು ಖಂಡಿತ ಏನು ಅವರಿಗೆ ಬೇಕಾದ ತುಂಬ ಒಳ್ಳೆಯ ವಸ್ತು ಅದೇನಾಗಿದೆ ನಮ್ಮ ಕೈಯಿಂದ ಕೆಳಗೆ ಬಿದ್ದಿದೆ ಅವರೇನೋ ಜೋಪಾನವಾಗಿ ಇಟ್ಟುಕೋ ಅಂತ ನಮ್ಮಲ್ಲಿ ಕೊಟ್ಟದ್ದು ನಮ್ಮದೋ ಏನೋ ಅವಸರ ಆ ಗಲಾಟೆ ಈ ಗಲಾಟೆ ಅಂತೇಳಿ ಕೈಯಿಂದ ಬಿದ್ದು ಹೋಗಿದೆ ಬಿದ್ದು ಹೋಗಿ ಒಡ್ದೇ ಹೋಯ್ತದು ಅವರು ಬಂದರೆ ಉಂಟಿವತ್ತು ನಮಗೆ ಇಂತಹ ಸಂದರ್ಭದಲ್ಲಿ ಆ ಆಜಿ ಮುಖ ಯುದ್ಧದ ಪ್ರಸಂಗ ಮುಂದೆ ಅವ ಯಜಮಾನ ಮನೆಗೆ ಬಂದ ಅಂತಂದರೆ ಖಂಡಿತ ಯುದ್ಧ ನಡೆಯುವುದೇ ಮಾತ್ರ ಯಾವ ವಾಗ್ಯುದ್ಧ ಜಾಸ್ತಿ ಆದರೆ ಮತ್ತೆ ಕೈಯುದ್ಧ ಶುರುವಾಗ್ಬೋದು ಮತ್ತೆ ಆರಂಭದಲ್ಲಿ ವಾಗ್ಯುದ್ಧ ಶುರುವಾಗುತ್ತಾ ಅವ ಬಂದು ಜೋರು ಮಾಡಿಯೇ ಮಾಡ್ತಾನೆ ಅವನ ಮಾತಿನ ದಾಟಿ ಕೇಳಿದಾಗ ನಾವು ಕೂಡ ಎಷ್ಟಾದರೂ ಉಪ್ಪುಕಾರ ತಿನ್ನುವರು ಅದು ನಮ್ಮ ಮಗು ಾಗ ನಮ್ಮದು ಶುರುವಾಯಿತು ಮಾತಿಗೆ ಮಾತು ಬೆಳೆಯಿತು ಬೆಳೆಯಿತು ಬೆಳೀತು ಇಂತಹ ಸಂದರ್ಭದಲ್ಲಿ ನಮ್ಮ ಕೈಯಿಂದ ತಪ್ಪಿ ಕೆಳಗೆ ಬಿತ್ತಲ್ಲ ಆವಾಗಲೇ ಅಸುರಯೂತ ಪಾರಿಹಿ ನೃಸಿಂಹ ಮಾಂ ಪಾಯಾತ ನೃಸಿಂಹದೇವರು ನನ್ನನ್ನು ರಕ್ಷಣೆ ಮಾಡಲಿ ಅಂತ ನಾವು ಇದನ್ನು ತುಂಬ ಭರದಿಂದ ತುಂಬ ಶ್ರದ್ಧೆಯಿಂದ ನರಸಿಂಹನ ತುಂಬ ಪ್ರೀತಿಯಿಂದ ಅನುಸಂಧಾನ ಪೂರ್ವಕವಾಗಿ ನಾಭಿಯಿಂದ ನಮ್ಮಿಂದ ಈ ಮಂತ್ರ ಬಂತು ಮನೆಗೆ ಬಂದರು ಯಜಮಾನರು ಆಗ ಕೊಟ್ಟಿದ್ದೆ ಅಲ್ವೋ ಎಲ್ಲಿಂಟು ಅಂತ ಕೇಳಿದರು ಹೀಗೆ ಕೈ ತಪ್ಪಿ ಕೆಳಗೆ ಬಿದ್ದು ಹೋಯಿತು ಅಂತಂದೆವು ಹೌದಾ ಅಡ್ಡಿ ಇಲ್ಲ ಅಂದ್ಬಿಟ್ಟು ಗೆದ್ದೆವು ಇಂಥದ್ದು ನಡೀತದೋ ಇಲ್ವೋ ನಮ್ಮ ಮನೆಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಇಂತಹ ಘಟನೆಗಳು ನಡೆಯುತ್ತದೆ ಉದ್ದೇಶಪೂರ್ವಕವಾಗಿ ಮಾಡಿದರೆ ಮಾತ್ರ ನರಸಿಂಹನು ಬರೋಲ್ಲ ಕೈ ಹಿಡಿಯಲಿಕ್ಕೆ ಏನೋ ಅಪ್ಪಿತಪ್ಪಿ ನಮ್ಮ ನಿಂತ ಘಟನೆ ಆದಾಗ ನಮ್ಮದೇ ಮಗು ತುಂಬ ಪ್ರಯತ್ನ ಪಟ್ಟಿದೆ ಅಧ್ಯಯನದಲ್ಲಿ ನಮ್ಗೆ ಗೊತ್ತು ತುಂಬ ಓದಿದೆ ಅಂತ ಗೊತ್ತು ಹಗಲು ರಾತ್ರಿ ಮಗು ಓದಿದೆ ಆದ್ರೇನು ಮಾಡೋಣ ಪರೀಕ್ಷೆಯಲ್ಲಿ ಹೋಗಿದ್ದೇನೂ ಕೂಡ ಪರೀಕ್ಷೆಗೆ ಬರ್ದಿದ್ದೇನೂ ಕೂಡ ಆದರೆ ಫಲಿತಾಂಶ ಬರುವಾಗ ಮಾತ್ರ ಸ್ವಲ್ಪ ಏರುಪೇರಾಯಿತು ಮಗು ಮನೆಗೆ ಬರ್ತಾ ಉಂಟು ಮನೆಗೆ ಬರ್ತಾ ಗೊತ್ತು ಮಗುವಿಗೆ ಏನು ಅಂತ ಇವತ್ತು ಅಪ್ಪ ಅಮ್ಮ ಇಬ್ಬರು ಕೂಡ ತಮ್ಮ ಅಪ್ಪಮ್ಮನಿಗೆ ಶ್ರಾದ್ದ ಹಾಕೋಲ್ಲ ಆವಾಗ ಇಂಥ ಸಂದರ್ಭ ಅಪ್ಪ ಆವಾಗ ಅಮ್ಮ ಪಾಯಾತ್ ನರಸಿಂಹ ಅಸುರಯೂತ ಅಂತೇಳಿ ಮಗನ ಬಗ್ಗೆ ನರಸಿಂಹರೂಪಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಆಜಿ ಮುಖೇಶು ನರಸಿಂಹ ರಕ್ಷತಿ ಮಾತ್ರ ಮಗುವಿನಲ್ಲಿ ಪ್ರಾಮಾಣಿಕತನ ಬೇಕು ಸುಮ್ಮನೆ ಬೀದಿ ಪೋಲಿಯಂತೆ ತಿರುಗಾಡಿಕೊಂಡು ಪರೀಕ್ಷೆ ಕೊಠಡಿಗೆ ಹೋಗಿ ಏನು ಬರೆಯದೆ ದುಮ್ಕಿ ಹೊಡ್ಕೊಂಡು ಮನೆಗೆ ಬರುವಾಗ ಹಸರು ಯುತ ಪಾರಿಹಿ ಪಾಯಾತು ಅಂತಂದು ಬಿಟ್ಟರೆ ಆವಾಗೇನು ನಡೆಯುವಲ್ಲ ನಮ್ಮ ಪ್ರಯತ್ನ ಇದ್ದು ಅದು ಫಲ ಫಲಿಸದೆ ಇರುವಾಗ ಅವಾಗ ಶಾಸ್ತ್ರಕಾರರು ಕೊಟ್ಟದ್ದು ಇಂತಹ ಮಂತ್ರಗಳನ್ನು ಹಾಗಾದರೆ ಆಜಿ ಮುಖೇಶು ದುರ್ಗೇಶು ಅಟವೀಶು ಆಜಿ ಮುಖೇಶು ಆಮೇಲೆ ಆದಿಶು ಆದಿ ಶಬ್ದಕ್ಕೆ ದೈತ್ಯರು ಅಂತ ಅರ್ಥ ಮಾಡಿದ್ದೇವೆ ದೈತ್ಯರು ಅಂತಂದರೆ ಹೊರಗಿನಿಂದಲೇ ದೈತ್ಯರು ಬರಬೇಕಾಗಿಲ್ಲ ನಮ್ಮಲ್ಲೇ ಒಳಗಿನಿಂದ ಎಷ್ಟೋ ದೈತ್ಯರು ಇದ್ದಾರೆ ಅಂತ ಗೊತ್ತು ನಮಗೆ ಕಾಮಾದಿ ಹರಿ ಷಟ್ ನಮ್ಮಲ್ಲಿ ಇದ್ದಾರೆ ಅಂತ ಗೊತ್ತು ಅವರ ವಿಷಯದಲ್ಲಿಯೂ ಕೂಡ ನಿಜವಾಗಿ ನಮ್ಮನ್ನು ರಕ್ಷಣೆ ಮಾಡಬೇಕಾದವ ನರಸಿಂಹ ಪಾಯಾತ್ ನರಸಿಂಹರೂಪಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡದಿ ಕಾಮವೋ ಕ್ರೋಧವೋ ಲೋಭವೋ ಮೋಹವೋ ಇದನ್ನೆಲ್ಲ ಅವ ಹಿಡಿತದಲ್ಲಿಟ್ಟುಕೊಳ್ಳಿ ಯಾವಾಗ ಎಷ್ಟು ಬೇಕು ಅಷ್ಟನ್ನು ಬಿಡುಗಡೆ ಮಾಡಲಿ ನಮ್ಮ ಕೈಯಲ್ಲೇ ಕೊಟ್ಟರೆ ಪೂರಾ ಬಿಡುಗಡೆ ಮಾಡಿಬಿಡ್ತೀವಿ ಒಮ್ಮೆಲೇ ಬಿಡುಗಡೆ ಮಾಡಿಬಿಡ್ತೇವೆ ಇದಲ್ಲ ಅವನ ಕೈಯಲ್ಲಿ ಕಾಮವೇ ಇರಬಾರ್ದು ಅಂತಲ್ಲ ಕ್ರೋಧ ಲೋಭ ಮೋಹ ಮದ ಮತ್ಸರ ಇರಬಾರ್ದು ಅಂತಲ್ಲ ನಮ್ಮಲ್ಲೇ ಇಲ್ಲ ಅಂದರೆ ಮತ್ತೆ ಅದಕ್ಕೆ ಜಾಗ ತೋರಿಸಿ ಏನು ಕಲ್ಲು ಬಂಡೆಯಲ್ಲಿರುವುದ ಕಾಮ ಕ್ರೋಧಾದಿಗಳು ಮರಗಿಡಗಳಲ್ಲಿರುವುದ ಅದ ಅದು ಉಂಟು ಅದಕ್ಕೊಂದು ಜಾಗ ಬೇಕು ಯಾವ ಜಾಗ ನಾವೇ ಜಾಗದಕ್ಕೆ ಮನುಷ್ಯರೇ ಅದಕ್ಕೆ ಜಾಗ ಹಾಗಾದರೆ ಮನುಷ್ಯರಲ್ಲಿ ಇರಲೇಬೇಕು ಮಾತ್ರ ಅದರ ಉಪಯೋಗ ಎಷ್ಟು ಉಪಯೋಗ ಎಲ್ಲಿ ಉಪಯೋಗ ಏನೋ ಒಂಚೂರು ಕ್ರೋಧ ಮಾಡಬೇಕಾದ ಜಾಗದಲ್ಲಿಯೂ ಕೂಡ ಇದ್ದ ಬದ್ಧ ಎಲ್ಲ ಕೋಪ ತೋರಿಸಿಬಿಟ್ರೆ ಎಲ್ಲ ಕಾಮ ತೋರಿಸಿಬಿಟ್ರೆ ಎಲ್ಲ ಮತ್ಸರ ಮತ್ಸರ ತೋರಿಸೋಣ ಇರಲಿ ಸ್ವಲ್ಪ ಮತ್ಸರ ಆದರೆ ಪೂರಾ ಪೂರ ಮತ್ಸರ ತೋರಿಸ್ತಕ್ಕಂಥದ್ದಲ್ಲ ಹಾಗಾದರೆ ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿರತಕ್ಕಂಥ ಕಾಮಕ್ರೋಧಾದಿಗಳನ್ನು ನರಸಿಂಹ ನಮ್ಮ ಕೈಯಲ್ಲಿ ಕೊಟ್ಟು ನರಸಿಂಹ ಪಾಹಿ ನನ್ನ ರಕ್ಷಣೆ ಮಾಡಪ್ಪ ಕಾಮಕ್ರೋಧಾದಿಗಳ ವಿಷಯದಲ್ಲಿ ಎನ್ನ ಇವನು ಪ್ರಾರ್ಥನೆ ಮಾಡಿದ್ನ ಅಕ್ರೂರ ಕೃಷ್ಣನ ಕರ್ಕೊಂಡು ಹೋಗ್ತಾ ಇದ್ದನ ಮಧುರೆಗೆ ರಥದಿಂದ ಇಬ್ಬರು ಇಳಿದ್ರು ಇಳಿದ ಮೇಲೆ ಕೃಷ್ಣ ಮೊದಲು ಹೇಳಿದ್ದ ಅಕ್ರೂರನಿಗೆ ಹೋಗಿ ನಿನ್ನ ಮನೆಗೆ ಅಂತ ಅಕ್ರೂರ ಅಂದ ನಾನು ಇಷ್ಟರ ತನಕ ಕೇಳಲಿಲ್ಲ ಈ ಮಾತನ್ನು ಯಾವ ಮಾತನ್ನು ಅವನ ಪುರಕ್ಕೆ ಪೋದ ಮೇಲೆ ತಿರುಗಿ ಬಾರರು ಅಂತ ಕೇಳಿದ್ದೆ ಈಗ ನಿನ್ನ ತಿರುಗಿ ಹೋಗು ಅಂತಂತ ಇದೆಯಲ್ಲ ಅಂತ ಅಕ್ರೂರ ಕೃಷ್ಣನ ಒಂದು ಮಾತು ಹೇಳಿ ಯಾಕೆ ಕೃಷ್ಣನಪುರಕ್ಕೆ ಬಂದದ್ದಲ್ವೋ ಅವ ಅಕ್ರೂರ ಕೃಷ್ಣನ ನಮ್ಮ ನಂದಗೋಕುಲಕ್ಕೆ ಬಂದದ್ದಲ್ವೋ ಕೃಷ್ಣನಪುರದಲ್ಲೇ ಇರುವುದು ತಾನೇ ಅಲ್ಲಿಗೆ ಬಂದವರು ಮತ್ತೆ ಹಿಂದೆ ಹೋಗ್ಲಿಕ್ಕಿಲ್ಲಲ್ಲ ಸಂಸಾರಕ್ಕೆ ಹೋಗ್ಲಿಕ್ಕಿಲ್ಲಲ್ಲ ಆದರೆ ಕೃಷ್ಣ ಮತ್ತು ಅಕ್ರೂರ್ನನ್ನು ಹೋಗು ಸಂ ನಿನ್ನ ಮನೆಗೆ ಹೋಗು ಅಂತ ಕಳಿಸಿಕೊಟ್ಟಲ್ವೋ ಆವಾಗ ಅಕ್ರೂರ ಬೇಡಿದ್ದು ಕೃಷ್ಣನಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಯಾವುದನ್ನು ಬೇರೆಯವರು ಬೇಡ ಅಂತ ಬಿಟ್ಟಿದ್ದಾರೋ ಅದನ್ನು ಎನಗೆ ಕೊಡು ಅಂತಂದ ಮಾತ್ರ ಜಾಗ ವ್ಯತ್ಯಾಸ ಅಷ್ಟೇ ಕಾಮಕ್ರೋಧಾದಗಳು ಇರಲಿ ಜಾಗ ಮಾತ್ರ ವ್ಯತ್ಯಾಸ ಮಾಡಿಕೊಡು ಶತ್ರುಗಳನ್ನು ಕಂಡಾಗ ಸಿಟ್ಟು ಎನಗೆ ಬರುವಂತೆ ಮಾಡು ನಿನ್ನನ್ನು ಭಜಿಸಲಿಕ್ಕೆ ಬೇಕಾದ ಕಾಮನೆ ನನಗೆ ಬರಲಿ ನನ್ನಕ್ಕಿಂತ ಹೆಚ್ಚು ಭಜಿಸುವವರು ನೋಡಿ ನನಗೆ ಮತ್ಸರ ಬರಲಿ ಅಂತ ಎಲ್ಲ ಬೇಡಿಕೊಂಡ ಹಾಗಾದರೆ ಇಂಥ ಇಂಥ ಜಾಗದಲ್ಲಿ ಇಂಥ ಇಂಥದ್ದನ್ನು ಇಡಬೇಕು ಇಷ್ಟಿಷ್ಟೇ ಇಡಬೇಕು ಎನ್ನತಕ್ಕಂಥದ್ದು ಯಾರ ತೀರ್ಮಾನ ಅವನನ್ನ ಕೈಯಲ್ಲಿ ಕೊಡೋಣ ಸಂಬಳ ತಂದು ಅಪ್ಪನ ಕೈಯಲ್ಲೇ ಕೊಡೋಣ ಆಮೇಲೆ ನಮಗೆ ಬೇಕಾದಂತೆ ಕೇಳೋಣ ನಾವು ಕೊಟ್ಟದ್ದು ಐವತ್ತೇ ಆದರೂ ಐನೂರು ರೂಪಾಯಿ ತಂದ್ಕ ಕೇಳಬಹುದು ನಾವು ತಂದ ಐವತ್ತು ರೂಪಾಯಿ ನಾವೇ ಇಟ್ಟುಕೊಂಡ್ರೆ ಅಪ್ಪನತ್ರ ಕೇಳಿದರೆ ನಿನ್ನಲ್ಲೇ ಉಂಟಲ್ಲ ಸಂಬಳ ಅಂದು ಬಿಡ್ತಾನೆ ಆವಾಗ ಐವತ್ತೇ ರೂಪಾಯಿಗೆ ನಮ್ಮ ಖರ್ಚು ಸೀಮಿತ ಆಗಿ ಬಿಡುತ್ತೆ ಇದು ಹಾಗಲ್ಲ ಐವತ್ತು ರೂಪಾಯಿ ಕೊಡೋದು ಐನೂರು ರೂಪಾಯಿ ಕೇಳೋದು ಎಷ್ಟು ಬೇಕಾದರೂ ಕೇಳಬೋದಲ್ಲ ಅವ ಅಪ್ಪ ಮಾತ್ರ ಏನು ಮಾಡ್ತಾನೆ ಕೊಡುವಾಗ ಎಷ್ಟು ಬೇಕು ಅಷ್ಟಷ್ಟು ಅಷ್ಟೇ ಕೊಡ್ತಾನೆ ಇಲ್ವೋ ನಮ್ಮನ್ನು ಉಳಿಸಿದ ಆ ದುಡ್ಡನ್ನು ಅಲ್ವೋ ಅದೇ ರೀತಿಯಲ್ಲಿ ಕಾಮಕ್ರೋಧ ನಮ್ಮಲ್ಲಿರತಕ್ಕಂಥದ್ದನ್ನು ನರಸಿಂಹನ ಕೈಯಲ್ಲಿ ಕೊಡೋಣ ನರಸಿಂಹ ನಮ್ಮನ್ನು ರಕ್ಷಣೆ ಮಾಡಪ್ಪ ಆಜಿ ಮುಖೇಶು ಎಲ್ಲ ಯುದ್ಧಕ್ಕೆ ಕಾರಣ ಇವುಗಳೆ ಅಲ್ವಾ ಕಾಮಾದಿಗಳು ಇದೇ ನಮ್ಮಲ್ಲಿ ಒಳಗಿದ್ದುಕೊಂಡು ನಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲ ಕೀಡು ಮಾಡುವರು ಅಲ್ಲೋ ದೈತ್ಯರಂತೆ ಹಾಗಾದರೆ ಆದಿಶು ಶತ್ ಆರು ಶತ್ರುಗಳು ಅಂತ ಏನಿದ್ದಾರೆ ಅವರ ವಿಷಯದಲ್ಲಿ ಹೇ ನರಸಿಂಹ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತೇಳಿ ಆದಿಶು ಪ್ರಭು ನರಸಿಂಹ ಪಾಯಾತ್ ಯಾರು ಇವ ಅಸುರ ಯೂಥಪ ಯೂಥಪ ಅರಿಹಿ ಅಸುರ ಯೂಥ ಪ ಅರಿಹಿ ಅಸುರರು ಯೂಥ ಅಂದರೆ ಗುಂಪು ಪ ಅಂದರೆ ಗುಂಪನ್ನು ರಕ್ಷಣೆ ಮಾಡುವವರು ಅವರಿಗೆ ಅರಿ ಅಂದರೆ ಶತ್ರು ಅಸುರ ಯೂಥ ಪ ಅರಿ ಪ ಅಂದರೆ ರಕ್ಷಣೆ ಮಾಡುವ ಅಂತ ಅರ್ಥ ಯಾರನ್ನು ಯಾವುದನ್ನು ಗುಂಪನ್ನು ಯಾರ ಗುಂಪನ್ನು ಅಸುರರ ಗುಂಪನ್ನು ಅವರಿಗೆ ಅಸುರರ ಗುಂಪನ್ನು ನರಸಿಂಹನಿಗಾಗುವಾಗ ಅಸುರರ ಗುಂಪನಿಗೆ ನಾಯಕ ಅಂತಂದರೆ ಹಿರಣ್ಯಕಶಿಪು ಅವನಿಗೆ ಅರಿ ನರಸಿಂಹ ನಾವೀಗ ನರಸಿಂಹನನ್ನು ಚಿಂತನೆ ಮಾಡುವಾಗ ಅಸುರರ ಗುಂಪಿಗೆ ಅಧಿಪತಿಯಾದ ಹಿರಣ್ಯ ಕಶಿಪುವಿಗೆ ಶತ್ರುವಾದವನೇ ನನ್ನನ್ನು ರಕ್ಷಣೆ ಮಾಡು ಈಚೆ ಬದಿಯಲ್ಲಿ ಹಿರಣ್ಯ ಉಪಟಳ ಕೊಡ್ತಾ ಇದ್ದರೆ ನರಸಿಂಹನನ್ನು ಏನು ಅಂತ ಚಿಂತನೆ ಮಾಡಿದ್ದು ಅಸುರರ ಗುಂಪಿಗೆ ಅಧಿಪತಿಯಾದ ಹಿರಣ್ಯ ಕಶಿಪುವಿಗೆ ಶತ್ರುವಾದವನು ಅಷ್ಟೇ ಚಿಂತನೆ ಮಾಡಿದ್ದು ಹಿರಣ್ಯ ಮುಗಿಸುವವ ಅಂತ ಚಿಂತನೆ ಮಾಡಲೇ ಇಲ್ಲ ಆದ್ದರಿಂದ ಶತ್ರುವಾದ ನರಸಿಂಹನೂ ಇದ್ದಾನೆ ಹಿರಣ್ಯ ಕಶಿಪೂ ಇದ್ದಾನೆ ಹಿರಣ್ಯ ಕಶ್ಪಿ ಚೇಪಿ ನಮಗೆ ಉಪಟಳ ಮಾಡ್ತಾನೂ ಇರ್ತಾನೆ ಹಿರಣ್ಯ ಉಪಟಳ ತಪ್ಪಬೇಕು ಅಂತಾದರೆ ಹಿರಣ್ಯ ಕಶುಪು ಇಲ್ಲ ಅಂತಾಗಬೇಕು ನರಸಿಂಹನನ್ನು ಬರೇ ಹಿರಣ್ಯ ಕಶುಪಿಗೆ ಶತ್ರು ಅಂತ ಇಷ್ಟೇ ಉಪಾಸನೆ ಮಾಡಿದರೆ ಶತ್ರುವಾಗಿಯೇ ಇರ್ತಾನೆ ಹಿರಣ್ಯಕಶ್ಯಪನ್ನು ಮುಗಿಸುವ ಹಂತಕ್ಕೆ ಬರೋಲ್ಲ ಹಾಗಾದರೆ ನರಸಿಂಹನನ್ನು ಏನು ಅಂತ ಚಿಂತನೆ ಮಾಡಬೇಕು ಹಿರಣ್ಯಕಶಿಪುವಿನ ಶತ್ರು ಭಾರತದ ಶತ್ರು ಪಾಕಿಸ್ತಾನ ಭಾರತದ ಶತ್ರು ಪಾಕಿಸ್ತಾನ ಇಷ್ಟೇ ಚಿಂತನೆ ಮನೆಯಲ್ಲಿ ಚಿಂತನೆ ಮಾಡಿಕೊಂಡು ಕೊಡೋಣ ಉಪಟಣ ಮಾಡೋದು ಬಿಟ್ಟಿದ್ದಾರಾ ಅರ್ದು ಉಪಟಣ ನಡೀತಾನೆ ಉಂಟು ಹಿರಣ್ಯಕಶಪುವಿನ ಶತ್ರು ನರಸಿಂಹ ಹಿರಣ್ಯಕಶುವಿನ ಶತ್ರು ನರಸಿಂಹ ಅಂತ ಇಷ್ಟೇ ಉಪಾಸನೆ ಮಾಡಿ ಕೊಡೋಣ ಹಿರಣ್ಣ್ಯಕಶುಪು ಉಪಟಳ ಮಾಡೋದು ಬಿಡ್ತಾನ ಹಾಗಾದರೆ ಏನು ಅಂತ ಚಿಂತನೆ ಮಾಡಬೇಕು ಅಸುರ ಯೂಥ ಉಂಟಲ್ಲ ಅಸುರರ ಗುಂಪುಂಟ ಯೂಥ ಶಬ್ದಕ್ಕೆ ಗುಂಪು ಅಂತ ಅರ್ಥ ಅಸುರರ ಗುಂಪುಂಟಲ್ಲ ಅಸುರರ ಯೂಥ ಗುಂಪುಂಟಲ್ಲ ಅದನ್ನು ಪಾರಿ ಪಾರುಗಾಣಿಸುವವ ಅದಕ್ಕೊಂದು ಗತಿ ತೋರಿಸುವವ ಅದು ಸಂಸ್ಕೃತದ ಕೆಲವು ಶಬ್ದಗಳ ಕ್ರಮ ಹೇಗೂ ಸ್ ಪದಚ್ಛೇದ ಮಾಡುದು ಪದಚ್ಛೇದ ಅಂದರೆ ಸ್ಪ್ಲಿಟ್ ಅಂತೇವೆ ನಾವು ಹೇಗೂ ಅದನ್ನು ಬಿನ್ ಬೇರೆ 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 ಮಾಡಿಕೊಂಡು ಹೋಗಿ ಅಸುರ ಯೂಥ ಪ ಅರಿ ಅಸುರ ಯೂಥ ಪಾರಿ ಅದನ್ನು ನಿಮ್ಮಲ್ಲಿ ಆಂಗ್ಲ ಭಾಷೆ ನಮಗೆ ಕೆಲವು ಕೊಮದಲ್ಲೇನು ಆಚೀಚೆ ಆಚೀಚೆ ಆಗುತ್ತಂತೆ ಇಲ್ಲಿ ಶಬ್ದಗಳನ್ನು ಅಕ್ಷರಗಳನ್ನು ತುಂಡು ಮಾಡುವ ಮೂಲಕ ಆಚೆ ಈಚೆ ಆಚೆ ಈಚೆ ಮಾಡಲಿಕ್ಕೆ ಬರುತ್ತೆ ಅಂದರೆ ಈಗ ನಿತ್ಯ ಪಾರಾಯಣ ಮಾಡ್ತೇವಲ್ಲ ಎರಡು ರೀತಿಯ ಪಾರಾಯಣ ಮಾಡುವ ಕ್ರಮ ಒಂದು ಕಂಠಪಾಠ ಬರುತ್ತೆ ಅಂಥೇಳಿ ನಮ್ಮಷ್ಟಕ್ಕೆ ಪುಸ್ತಕ ನಿರಪೇಕ್ಷವಾಗಿ ಪಾರಾಯಣ ಮಾಡ್ತಾ ಇರೋದು ಆವಾಗದು ಸಹಸ್ರನಾಮದಂತೆ ಮುಗಿಯುವುದೇ ಇಲ್ಲ ಹಾವು ಏಣಿ ಆಟ ಅಂತ ಗೊತ್ತಾ ನಿಮಗೆ ಒಮ್ಮೆ ಸಹಸ್ರನಾಮ ಏರುತ್ತೆ ಒಮ್ಮೆ ಇಳಿಯುತ್ತೆ ಏರುತ್ತೆ ಇಳಿಯುತ್ತೆ ಕೊನೆಗೆ ಗಂಟೆ ನೋಡ್ತೇವೆ ಸರ್ವಪ್ರಹರಣ ಓಂ ಅಂತಂದು ಅಂತಂದುಬಿಡ್ತೇವೆ ಅದಕ್ಕಿಂತ ಪುಸ್ತಕ ಹಿಂದೊಬ್ಬರು ವಿದ್ವಾಂಸರಿದ್ದರು ಅವ್ರಿಗೆ ಎಷ್ಟೇ ಕಂಠಪಾಠ ಬರಲಿ ಅದು ದೊಡ್ಡ ವಿದ್ವಾಂಸರು ಅವರು ಸಹಸ್ರನಾಮ ಓದುವಾಗಲೂ ಪುಸ್ತಕ ಹಿಡ್ಕೊಂಡೇ ಓದುವುದು ಬರುವುದಿಲ್ಲ ಅಂತಲ್ಲ ಸಹಸ್ರನಾಮ ಬರುತ್ತೆ ಪುಸ್ತಕ ಹಿಡ್ಕೊಂಡೇ ಓದು ಇನ್ನೂ ವಿಶೇಷ ಗೊತ್ತಾ ಅಲ್ಲಿಗೆ ಬೆರಳಿಟ್ಟುಕೊಂಡೇ ಓದುವುದು ದೊಡ್ಡ ವಿದ್ವಾಂಸರು ಮಾತ್ರ ಚಿಕ್ಕ ಮಕ್ಕಳಿಗೆ ನಾವು ಕೈಯ ಬೆರಳು ಹಿಡಿಸಿ ಓದಿಸ್ತೇವಲ್ಲ ಹಾಗೆ ಅವರು ಬೆರಳಿಟ್ಟುಕೊಂಡೇ ಓದುವುದು ಅದು ಕೂಡ ಇದೇ ಬೆರಳು ಇಟ್ಟುಕೊಂಡೇ ಓದುವುದು ಯಾಕೆಂದರೆ ಇದು ಜೀವನಿಗೆ ಸಂಬಂಧಪಟ್ಟದ್ದು ಜೀವನಿಗೆ ಸಂಬಂಧಪಟ್ಟದ್ದು ಜೀವನ ಉದ್ಧಾರಕ್ಕೆ ಯಾಕೆ ಇದು ಜೀವನಿಗೆ ಸಂಬಂಧಪಟ್ಟ ಬೆರಳು ಇದು ದೇವರಿಗೆ ಸಂಬಂಧಪಟ್ಟ ಬೆರಳು ಹಿರಿದಾದ ಬೆರಳು ಹೆಬ್ಬೆಟ್ಟು ದೊಡ್ಡವ ಇದು ಮತ್ತು ಇದು ಉಂಟಲ್ಲ ಸತ್ವರಜಸ್ತಮ ಗುಣಗಳಿಗೆ ಸಂಬಂಧಪಟ್ಟದ್ದು ಮತ್ತು ಉಳಿದದ್ದು ಇದು ಇದು ಜೀವನಿಗೆ ಸಂಬಂಧಪಟ್ಟದ್ದು ಯಾಕೆ ಪ್ರತಿಯೊಂದು ಸಂದರ್ಭ ನೋಡಿ 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 ಇದೇ ಬೆರಳು ಬರುವುದು ಮುಂದೆ ನಾವು ಯಾವಾಗಲೂ ಕೂಡ ಇಲ್ಲಿ ನೋಡಿ ನೋಡಿ ಅಂತ ಹೇಳುವುದಿಲ್ಲ ನೋಡಿ ನೋಡಿ ನೋಡಿದರೆ ಹೇ ಹಾ ಹಾಗಾದರೆ ಜೀವರಿಗೆ ಸಂಬಂಧಪಟ್ಟದನ್ನು ತೋರಿಸುವುದು ಈ ಬೆರಳು ಆದ್ದರಿಂದ ನಾವು ಓದುವಾಗ ಈ ಬೆರಳನ್ನೇ ಇಟ್ಟುಕೊಂಡು ಓದಬೇಕು ಯಾಕೆ ಏನು ನಾವು ಪಾರಾಯಣ ಎಂಥದ್ದಿದ್ರು ಕೂಡ ಯಾರಿಗೆ ಸಂಬಂಧಪಟ್ಟವು ಜೀವನಿಗೆ ಸಂಬಂಧಪಟ್ಟು ಆದ್ದರಿಂದ ಇದರ ಮೇಲೆ ಬೆರಳಿಟ್ಟುಕೊಂಡು ಇದು ಜೀವನಾದ ನನಗೆ ಸಂಬಂಧಪಟ್ಟದ್ದು ಅಂದರೆ ನನ್ನನ್ನು ಪ್ರತಿಪಾದನೆ ಮಾಡ್ತದೆ ಅಂತ ಅರ್ಥ ಅಲ್ಲ ನನ್ನ ಉದ್ಧಾರಕ್ಕಾಗಿರತಕ್ಕಂಥದ್ದು ಆ ಹಿರಿಯ ವಿದ್ವಾಂಸರು ತಾವು ಗೊತ್ತಿದ್ದರೂ ಕೂಡ ಪಾರಾಯಣ ಮಾಡುವಾಗ ಮಸ್ತಕ ಎಲ್ಲೆಲ್ಲೋ ಹೋಗುತ್ತೆ ಅಂತ ಹೇಳಿಕೊಂಡು ಮಸ್ತಕವನ್ನು ಹಿಡಿತದಲ್ಲಿಟ್ಟುಕೊಳ್ಳಿಕ್ಕೆ ಪುಸ್ತಕವನ್ನು ಇಟ್ಟುಕೊಂಡು ಅದರ ಮೇಲೆ ಬೆರಳಿಟ್ಟು ಅದರ ಮೇಲೆ ಕಣ್ಣಿಟ್ಟು ಅವರು ಓದ್ತಿದ್ರು ಹಾಗೆಯೇ ನಾವು ಕೂಡ ಇದನ್ನು ಹಿಡ್ಕೊಂಡು ಪುಸ್ತಕ ಹಿಡ್ಕೊಂಡು ಓದಿದರೆ ಪುಸ್ತಕ ಅಚ್ಚು ಹಾಕಿದವರದ್ದು ಹೊಟ್ಟೆ ತುಂಬುತ್ತೆ ಯಾಕಂದ್ರೆ ಒಂದು ಸಾವಿರ ಹಚ್ಚ ಹಾಕಿರ್ತಾರೆ ನಮಗೆ ಕಂಠಪಾಠ ಬರುತ್ತೆ ಅಂದರೆ ಪುಸ್ತಕವನ್ನೇ ತಗೊಳ್ಳಿಲ್ಲ ಅಂದರೆ ಅವರು ಹಚ್ಚ ಹಾಕಿದ್ದಕ್ಕೆ ಏನು ಬಂತು ಅದನ್ನು ತಗೊಂಡು ಹೀಗೆ ಓದ್ತಾ ಹೋದರೆ ಅಸುರ ಯೂಥ ಪಾರಿಹಿ ಅಂತಂದುಬಿಟ್ರೆ ಅಸುರ ಯೂಥ ಪ ಅರಿಹಿ ಅಂತಂದು ಬಿಟ್ಟರೆ ಅಸುರ ಯೂಥ ಪಾರಿಹಿ ಪಾರಿ ಅಂದರೆ ಪಾರುಗಾಣಿಸುವವ ಅಸುರರ ಸಮುದಾಯಕ್ಕೆ ಒಂದು ಗತಿ ತೋರಿಸತಕ್ಕಂಥ ನರಸಿಂಹ ಮಾಂಪಾಯ ನಮ್ಮನ್ನು ರಕ್ಷಿಸಲಿ ಆವಾಗ ಹಿರಣ್ಯ ಕಶುಪು ನಮಗೆ ಉಪಟಳ ಕೊಡಲಿಕ್ಕೆ ಅಂತ ಬಂದರೆ ಅವನಿಗೆ ಗತಿ ಕಾಣಿಸಲಿಕ್ಕೆ ನರಸಿಂಹ ಬರ್ತಾನೆ ಇಲ್ಲದ್ರೆ ಹಿರಣ್ಯ ಉಪಟಳ ಕೊಡಲಿಕ್ಕೆ ಬಂದಾಗ ನರಸಿಂಹ ಅಲ್ಲೇ ಕೂತಿರ್ತಾನೆ ಮಹಾರಾಜ ಯಾಕೆ ಬರಲಿಲ್ಲ ನೀನು ಅಂತ ಕೇಳಿದರೆ ನೀನು ನನ್ನನ್ನು ಹಿರಣ್ಯ ಕಶುಪಿಗೆ ಶತ್ರು ಅಂತ ಅಷ್ಟೇ ಉಪಾಸನೆ ಮಾಡಿದ್ದು ಅವನಿಗೆ ಗತಿ ಕಾಣಿಸಬೇಕು ಅಂತ ನನ್ನ ಹತ್ರ ಕೇಳಲಿಲ್ಲ ಆದ್ದರಿಂದ ನಾನು ಬರೋಲ್ಲ ಅದರಿಂದ ಅಸುರ ಯೂಥ ಪಾರಿ ಹಿಂತ ನಾವು ಪುಸ್ತಕ ಹಿಡ್ಕೊಂಡು ಓದಿದೆವು ಅಂತಂದರೆ ಅವರಿಗೆ ಒಂದು ಪಾರುಗಾಣಿಸ್ತಾನೆ ಅವರಿಗೆ ಒಂದು ಗತಿ ತೋರಿಸ್ತಾನೆ ಅವನನ್ನು ಮರ್ದನ ಮಾಡ್ತಾನೆ ಮಟ್ಟ ಹಾಕ್ತಾನೆ ತನ್ಮೂಲಕ ನಮ್ಮನ್ನು ರಕ್ಷಿಸ್ತಾನೆ ಇದರ ಹೇಗೆ ರಕ್ಷಣೆ ಅಂತಂದರೆ ಹಸುರ ಯೂತ ಪಾರಿಹಿ ಮಾಂ ಪಾಯಾತ್ ನನ್ನನ್ನು ರಕ್ಷಣೆ ಮಾಡಲಿ ಹಿರಣ್ಯಕಷಿ ಉಪಟಳ ಕೊಡಲಿಕ್ಕೆ ಬಂದಿದ್ದಾನೆ ಬಾ ನೀನು ನಮ್ಮನ್ನು ಕರ್ಕೊಂಡು ಹೋಗಿಬಿಟ್ಟ ರಕ್ಷಣೆ ಮಾಡುವುದಂತ ನಮಗೆ ಮನೆ ಬಿಡಲಿಕ್ಕೆ ಖುಷಿ ಇಲ್ಲ ನಿಮ್ಮನ್ನೇ ನಿಮ್ಮ ಹತ್ರನೇ ಕೇಳೋಣ ಏನಂತ ಏನೋ ಮನೆಯಲ್ಲಿ ಸಮಸ್ಯೆ ನಿಮಗೆ ಅಂತ ಭಾವಿಸೋಣ ಅಲ್ಲೋ ಇದ್ದದ್ದು ಎಲ್ಲ ಮನೆಯಲ್ಲಿ ಇದ್ದದ್ದೇ ಎಲ್ಲ ಮನೆಯ ದೋಸೆ ತೂತೆ ಬಿಡಿ ಎಲ್ಲ ಮನೆಯಲ್ಲಿ ಇದ್ದದ್ದೇ ಸಮಸ್ಯೆ ನಿಮ್ಮನೆ ಸಮಸ್ಯೆ ಉಂಟು ನಮ್ಮ ಹತ್ರ ಬಂದು ಹೇಳಿದ್ವಿ ಸ್ವಾಮಿ ಮನೆಗೆ ಹೋಗಲಿಕ್ಕೆ ಮನಸ್ಸಾಗ್ತಾ ಇಲ್ಲ ತುಂಬ ಸಮಸ್ಯೆ ಹೌದಾ ಆದರೆ ಮಠಕ್ಕೆ ಬಾ ಆ ಬರೋಲ್ಲ ಮಠಕ್ಕೆ ಅದೆಲ್ಲ ಬರೋಲ್ಲ ಬಾ ನನ್ನ ಜೊತೆಗೆ ಬಾ ನನ್ನ ಸಂಚಾರಕ್ಕೆ ನನಗೂ ಜನ ಬೇಕಾಗಿದೆ ಸಂಚಾರಕ್ಕೆ ಬಾ ನನ್ನ ಜೊತೆ ಬಾ ಹೋಗೋಣ ಅಂತ ಅದೆಲ್ಲ ಮನೆ ಬಿಟ್ಟು ಬರಲಿಕ್ಕೆ ಆಗೋಲ್ಲ ಮತ್ತು ಮನೆಗೆ ಆಗೋಲ್ಲ ಮನೆ ಬಿಟ್ಟು ಆಗೋಲ್ಲ ಹಾಗಾದರೆ ಏನರ್ಥ ಇಂತಹ ಸಂದರ್ಭದಲ್ಲಿ ನರಸಿಂಹ ಹಿರಣ್ಯ ಕಶಿಪುವಿಗೆ ಶತ್ರುವಾದ ನರಸಿಂಹ ನನ್ನನ್ನು ರಕ್ಷಣೆ ಮಾಡಲಿಂತಿಷ್ಟೇ ಬೇಡಿದ್ರೆ ಹಿರಣ್ಯ ಕಶಿಪು ಉಪಟಳ ಮಾಡಲಿಕ್ಕೆ ನಮ್ಮ ಮನೆಗೆ ಬಂದಾಗ ನರಸಿಂಹ ಅಂತಾನೆ ಬಾ ಹೋಗೋಣ ಅಂತಾನೆ ನಮಗೆ ಮನೆ ಬಿಡಲಿಕ್ಕೆ ಮನಸ್ಸಿಲ್ಲ ಹಾಗಾದರೆ ಏನು ಮಾಡಬೇಕು ಅಸುರ ಯೂತಕ್ಕೆ ಒಂದು ಪಾರವನ್ನು ತೋರಿಸತಕ್ಕಂಥ ನರಸಿಂಹನೇ ನನ್ನನ್ನು ರಕ್ಷಣೆ ಮಾಡು ಅಂತಂದರೆ ಅಸುರ ಯೂಥವನ್ನು ಧ್ವಂಸ ಮಾಡ್ತಾನೆ ನಮ್ಮನ್ನು ಮನೆಯಲ್ಲೇ ಇಟ್ಟು ರಕ್ಷಣೆ ಮಾಡ್ತಾನೆ ದೃಷ್ಟಿಯಿಂದ ನರಸಿಂಹನಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಅಂತ ಹಿರಿಯರು ಇದರ ನಾರಾಯಣ ವರ್ಮದ ಮೂಲಕ ತಿಳಿಸ್ತಾರೆಂಬಲ್ಲಿಗಿಂದ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಆರು ಗಂಟೆಗೆ ಸೇರೋಣ ಅಂತ